ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಈ ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಮಾಡಿದೆ. ಯಾವ ಜಿಲ್ಲೆ ಏನೆಲ್ಲ ಮಾಹಿತಿ ಏನಾಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ಬೋದು, ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲ ಗೊತ್ತಿರೋಗೆ ನಾಲ್ಕನೇ ಕಂತು ಅಂದರೆ ನಿಮ್ಮದು ನಾಲ್ಕನೇ ಕಂತು ಬಂದುಬಿಟ್ಟು ಕೆಲವು ಜಿಲ್ಲೆಗಳಿಗೆ ಹಣವನ್ನು ಕೂಡ ಆಲ್ರೆಡಿ ಹಣವನ್ನು ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಅನ್ನು ಕೂಡ ಮಾಡಿದ್ದಾರೆ ಕೆಲವು ಜಿಲ್ಲೆಗಳಿಗೆ. ಈ ಕೆಳಗಿನ ಜಿಲ್ಲೆಗಳಿಗೆ ನಿಮಗೆ 2000 ಬಂದುಬಿಟ್ಟು ನಿಮ್ಮ DBT ಮೂಲಕ ಜಮಾ ಮಾಡಲಾಗುವುದು ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪ್ರತಿ ತಿಂಗಳು ನಿಮಗೆ ಗೊತ್ತಿರೋಗೆ ದಿನಾಂಕ 20 ತಾರೀಕು ಒಳಗೆ ನಿಮಗೆ ಹಣ ವರ್ಗಾವಣೆ ಮಾಡೋದಕ್ಕೆ CM ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದಲ್ಲದೆ ಪ್ರತಿ ಗ್ರಾಮದಲ್ಲಿ ನಿಮಗೆ ಗೊತ್ತಿರೋಗೆ ಅದಾಲತ್ತು ಗ್ರಾಮ ಅದಾಲತ್ತು ಮಾಡೋಕ್ಕೆ ಅನೌನ್ಸ್ಮೆಂಟ್ ಕೂಡ ಈ ಹಿಂದೆ ಮಾಡಿದರು. ಏನೇ ಸಮಸ್ಯೆ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಏನೇ ಸಮಸ್ಯೆ ಇದ್ದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಅಥವಾ ಅಂಗನವಾಡಿ ಅಧಿಕಾರಿಗಳನ್ನು ಗ್ಯಾಪ್ ನೋಡ್ಕೊಳ್ಳಿ. ನಿಮಗೆ ಏನೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಡಿ ಏನೇ ಸಮಸ್ಯೆ ಬಂದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಥವಾ ಅಂಗನವಾಡಿ ಅಧಿಕಾರಿಗಳ ಜೊತೆ ಸಂಪರ್ಕಿಸಿ ಸಮಸ್ಯೆಯನ್ನು ಕೂಡ ಪರಿಹರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಯಾವ ಜಿಲ್ಲೆಗಳು ಯಾವ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತವೆ, ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ನೋಡೋದಾದರೆ ಚಿತ್ರದುರ್ಗ, 2 ಬೆಂಗಳೂರು, 3 ಕೋಲಾರ, 4 ಮಂಡ್ಯ, 5 ಬೆಳಗಾವಿ, 6 ಬಾಗಲಕೋಟೆ, 8 ಧಾರವಾಡ, 9 ಹಾಸನ, 10 ಬಿಜಾಪುರ, 11 ಉತ್ತರ ಕನ್ನಡ, 12 ದಾವಣಗೆರೆ, 13 ಗದಗ, 14 ರಾಯಚೂರು, 15 ಕಲಬುರಗಿ, 16 ಮೈಸೂರು. ಇಂತಿಷ್ಟು ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಕೆಲವು ದಿನಗಳಲ್ಲಿ ನಿಮಗೆ DBT ಮೂಲಕ ಅಮೌಂಟ್ ಕೂಡ ಬರುತ್ತೆ. ಇನ್ ಕೇಸ್ ನೀವು ಡೌಟ್ ಇದ್ರೆ ಕೂಡ ಚೆಕ್ಔಟ್ ಮಾಡ್ಕೋಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.